ಸೊ ಮೊದಲನೇದಾಗಿ ನಾನು ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿರೋದು ಸೊ ಕಾಣಿಸ್ಕೋಬೇಕು ಅದರಿಂದ ಅವತ್ತು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಇದು ಯಾವುದೋ ಒಂದು ಫಿಲ್ಮಲ್ಲಿ ಕರ್ಕೊಂಬಂದು ಆ್ಯಕ್ಟ್ ಮಾಡಿಸ್ತಾ ಇದ್ದಾರಲ್ಲ ಅಂತ ಅನ್ನಿಸ್ತು ಇವತ್ತು ಈ ಚಿತ್ರವನ್ನು ನೋಡಿದ ಮೇಲೆ ನಿಜಕ್ಕೂ ನನಗೆ ಭಾಳ ಇದೆ ಇಂಥ ಒಂದು ಉತ್ತಮ ಚಿತ್ರದಲ್ಲಿ ನಾನು ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಲ್ಲ ನಾನು ಒಂದು ಹೆಮ್ಮೆ ನನಗೆ ಕಾಣಿಸ್ತಾ ಇದೆ ನಿಜಕ್ಕೂ ಪ್ರತಿಯೊಬ್ಬ ಮತದಾರರು ಪ್ರಜ್ಞಾವಂತ ಮತದಾರರು ಈ ಚಿತ್ರವನ್ನು ನೋಡಿ ಸುಮ್ಮನೆ ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಚಿತ್ರವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಒಂದು ಒಳ್ಳೆಯ ಚಿತ್ರ ಯಾವ ರೀತಿ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರ್ಬೋದು ಒಬ್ಬ ಸಾಮಾನ್ಯ ವ್ಯಕ್ತಿಗಳು ಸರಳವಾದ ಭಾಷೆಯಲ್ಲಿ ಎಲ್ರಿಗೂ ಅರ್ಥ ಆಗೋ ಥರ ಈ ಚಿತ್ರದ ಮುಖಾಂತರ ನಾವು ಮಾಡ್ತಾ ಇರೋ ತಪ್ಪುಗಳೇನು ಸಮಾಜದಲ್ಲಿ ನಾವು ಮಾಡ್ತಾ ಇರೋ ತಪ್ಪುಗಳೇನು ನಮ್ಮನ್ನು ಆಳುವಂಥ ವರ್ಗ ಯಾವ ರೀತಿ ಇರಬೇಕು ನಾವು ಕಟ್ಟಕ್ಕಂಥ ತೆರಿಗೆ ಯಾವ ರೀತಿ ಉಪಯೋಗಕ್ಕೆ ಬಂದರೆ ನಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಮುಗಿತವೆ ಅಂತ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಇಲ್ಲಿ ಈ ಒಂದು ಚಿತ್ರದ ಮುಖಾಂತರ ಹೇಳಿರ್ತಕ್ಕಂಥದ್ದು ನಾವು ಕಟ್ಟುವಂಥ ಟ್ಯಾಕ್ಸ್ ನಾವು ಪ್ರತಿದಿನ ದುಡಿತೀವಿ ಕೆಲಸ ಮಾಡ್ತೀವಿ ಎಲ್ಲವನ್ನೂ ಇರ್ತೀವಿ ಕಾರಣ ಇಷ್ಟೇ ಒಳ್ಳೆ ಎಜುಕೇಷನ್ ಸಿಗಬೇಕು ನಮ್ಮ ಮಕ್ಕಳುಗಳಿಗೆ ನಮ್ಮ ಕುಟುಂಬಕ್ಕೆ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ದುಡ್ಡು ಎತ್ತಿಡಬೇಕು ಅಂತ ಅನ್ನೋದು ಜೊತೆಗೆ ನಮ್ಮ ಊಟ ತಿಂಡಿ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾವು ದುಡಿತಾ ಇರ್ತೀವಿ ಯಾವಾಗ ಒಂದು ಸರ್ಕಾರ ನಾವು ಬಳಸ್ತಕ್ಕ ನಾವು ಕಟ್ತಕ್ಕಂಥ ಟ್ಯಾಕ್ಸನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡಿ ಉಚಿತವಾದ ಶಿಕ್ಷಣ ಉಚಿತವಾದ ಆರೋಗ್ಯ ವ್ಯವಸ್ಥೆ ಇವೆರಡನ್ನ ಸರಿಯಾಗಿ ಪ್ರತಿಯೊಬ್ಬರಿಗೂ ತಲುಪಿಸ್ತಕ್ಕಂಥ ಕೆಲಸ ಮಾಡಿಬಿಟ್ರೆ ನಮ್ಮ ಜೀವನದ ಶೇಕಡ ಎಂಬತ್ತರಷ್ಟು ಸಮಸ್ಯೆಗಳು ಮುಗಿತವೆ ಆವಾಗ ಮನುಷ್ಯ ಎಷ್ಟು ಸುಲಭವಾಗಿ ಜೀವನ ಮಾಡ್ಬೋದು ಅಂತ ಅನ್ನೋದು ಜೊತೆಗೆ ಎಲ್ಲರೂ ಕನ್ನಡಿಗೆ ರಾಜಕಾರಣಿಗಳ ನಾವು ಕನ್ನಡಪರ ಹೋರಾಟಗಾರಾಗಿ ಕೇಳ್ತಾ ಇರ್ತೀವಿ ನಮ್ಗೆ ಒಬ್ರು ಕನ್ನಡ ಕನ್ನಡ ಪರವಾಗಿ ಧ್ವನಿ ಎತ್ತಕ್ಕಂಥ ರಾಜಕಾರಣಿಗಳು ಬೇಕು ಅಂತೇಳಿ ಎಲ್ಲಾ ಪಕ್ಷದವರು ಹೇಳ್ತಾರೆ ಈಗ ಇರ್ತಕ್ಕಂಥ ಪಕ್ಷದವರು ನಮ್ಗೆ ನಾವು ಕನ್ನಡಿಗರೇ ಅಲ್ವ್ರೆ ನಾವು ಕನ್ನಡಿಗರೇ ನಮಗೆ ಕನ್ನಡಿಗ ರಾಜಕಾರಣಿ ಎಲ್ಲ ಇಂಪಾರ್ಟೆಂಟ್ ಈಗ ನಮ್ಗೆ ಕನ್ನಡ ಪರವಾದಂಥ ರಾಜಕಾರಣಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಕನ್ನಡಿಗ ರಾಜಕಾರಣಿ ಎಲ್ಲರೂ ಹೌದು ಇಲ್ಲಿ ಬದ್ಧತೆ ಇಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಚುನಾವಣೆ ಸಂದರ್ಭ ಬಂದಾಗ ನೀವು ಯಾವುದೋ ಮಾರ್ವಾಡಿಗಳನ್ನ ಕರೆಸಿ ನೀವು ಮಾರವಾಡಿ ಸಮಾವೇಶ ಅಂತ ಮಾಡ್ತೀರಾ ಯಾವುದೋ ಒಂದು ತಮಿಳು ಸಮಾವೇಶ ಮಾಡ್ತೀರಾ ತಮಿಳರನ್ನೆಲ್ಲ ಕರೆಸಿ ಒಬ್ಬ ತೆಲುಗರನ್ನ ಕರೆಸಿ ತೆಲುಗು ಸಮಾವೇಶ ಮಾಡ್ತೀರಾ ಹಿಂದಿಯವ್ರನ್ನ ಕರೆಸಿ ಹಿಂದಿಗಳ ಸಮಾವೇಶ ಮಾಡ್ತೀರಾ ಹಿಂದಿಯವರ ಸಮಾವೇಶ ಯಾವತ್ತಾದರೂ ಕನ್ನಡಿಗರನ್ನ ಕರೆಸಿ ಕನ್ನಡಿಗರಿಗೆ ಆದಂಥ ಸಮಸ್ಯೆಗಳೇನೋ ಅವರ ನಿಜವಾದ ಸಮಸ್ಯೆಗಳೇನು ನಾಡು ನುಡಿ ನೆಲ ಜಲ ಸಂಬಂಧಪಟ್ಟ ಹಾಗೆ ಅವರ ಸಮಸ್ಯೆಗಳೇನು ಅಂತ ಇದುವರೆಗೆ ಯಾವುದಾದ್ರೂ ಒಬ್ಬ ರಾಜಕಾರಣಿ ಒಂದು ಸಮಸ್ಯೆಯನ್ನು ಕೂರಿಸಿ ಕೇಳಿರ್ತಕ್ಕಂಥದ್ದು ನಾವಂತೂ ನೋಡಿಲ್ಲ ಈ ಚಿತ್ರದಲ್ಲಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಭಾಷೆಯ ವಿಚಾರವಾಗಿ ಕನ್ನಡಿಗರ ವಿಚಾರವಾಗಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗ ಸಿಗಬೇಕು ಇವತ್ತು ಯಾವುದೇ ಕಂಪನಿಗಳು ಎಲ್ಲೇ ಹೋಗಲಿ ಇವತ್ತು ಸರೋಜಿನಿ ಮಹಿಷಿ ವರದಿ ಜಾರಿ ಆಗಬೇಕು ಅಂತಂದ್ರೆ ಮೂವತ್ ನಲ್ವತ್ತು ವರ್ಷದಿಂದ ಓಡಾಡ್ತಾನೆ ಇದ್ದಾರೆ ಅವರ ಜಾರಿ ನಮ್ಮ ಅವಕಾಶಗಳನ್ನ ಯಾರೋ ಹೊರಗಲಿಂದ ಬಂದಿರತಕ್ಕಂಥವ್ರು ಬಳಸ್ಕೊಂಡು ಇವತ್ತು ಏನಾಗ್ತಾ ಇದೆ ಅಂದ್ರೆ ನಮ್ಮ ನಾಡಲ್ಲಿ ನಾವೇ ತಪ್ಪಲಿ ಇದ್ದೀವಿ ಇದೀವಿ ನಮ್ಮದು ಕರ್ನಾಟಕ ಒಂಥರ ಹುಲ್ಗಾವಲು ಥರ ತರ ಹೋಗಿದೆ ನಾವು ವರ್ಷಕ್ಕೆ ಲಕ್ಷ ಮೂರು ಲಕ್ಷ ಕೋಟಿಗೂ ಅಧಿಕ ದೇಶದ ಎರಡನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಕ್ಕಂಥವ್ರು ನಾವು ನಾವು ಕಟ್ತಕ್ಕಂಥ ಟ್ಯಾಕ್ಸ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗ ಮಾಡಿ ನಿಜಕ್ಕೂ ಹೇಳಬೇಕು ನಮ್ಮ ರಾಜ್ಯ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಪ್ರಕಾಶಮಾನವಾಗಿ ಇಡೀ ಪ್ರಪಂಚಕ್ಕೆ ಮಾದರಿಯಾದಂಥ ರಾಜ್ಯ ನಮ್ಮ ಕರ್ನಾಟಕ ಆಗುತ್ತೆ ಅದಕ್ಕೆ ಆಳುವ ವರ್ಗ ತಿಳುವಳಿಕೆಯಿಂದ ಆಳು ಆಳು ಆಳ್ಬೇಕು ಆತ ರಾಜ್ಯವನ್ನು ಅಂತ ತನ್ನದ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಜಾರಾಜ್ಯ ಈ ಚಿತ್ರದ ವರದರಾಜ್ ಬಹಳ ನನ್ನ ಸ್ನೇಹಿತರು ತುಂಬಾ ಅದ್ಭುತವಾದ ಚಿತ್ರವನ್ನು ಮಾಡಿದರೆ ದಯಮಾಡಿ ಕನ್ನಡಿಗರೆಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ನಿಜಕ್ಕೂ ಹೇಳ್ತೇನೆ ನಾನು ಈ ಒಂದು ಭರವಸೆನ ನಿಮಗೆ ಕೊಡ್ತಾ ಇದ್ದೇನೆ ಚಿತ್ರ ನೋಡಿದ ಮೇಲೆ ಹೊರಗಡೆ ಹೋಗಬೇಕಾದ್ರೆ ನೀವು ಮನಸ್ಸಲ್ಲಿ ಒಂದು ಅನಿಸುತ್ತೆ ನಾನು ಓಟ್ ಹಾಕಬೇಕಾದ್ರೆ ಹೋಗಿ ನಾನು ಸರಿಯಾದ ಆಯ್ಕೆಯನ್ನು ಈ ಬಾರಿ ಮಾಡಬೇಕು ಅಂತ ಹೇಳಿ ನಾನು ಪ್ರಜಾರಾಜ್ಯ ಚಿತ್ರಕ್ಕೆ ಶುಭವಾಗಲಿ ಅಂತ ಕೋರ್ತೀನಿ ಜೊತೆಗೆ ಬಂದು ಮುಂದೆ ಬರ್ತಕ್ಕಂಥ ಸರ್ಕಾರ ಯಾವುದೇ ಆಗಿರ್ಬೋದು ನೀವು ಯಾರೇ ಆಗಿರ್ಬೋದು ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋ ಸಿದ್ಧಾಂತವನ್ನು ಇಟ್ಟುಕೊಂಡು ನಮ್ಮ ನಾಡಿನಲ್ಲಿ ನೀವು ಆಡಳಿತವನ್ನು ಮಾಡಿ ಜಾತಿಯನ್ನು ಪಕ್ಕಕ್ಕಿಡಿ ಧರ್ಮವನ್ನು ಪಕ್ಕಕ್ಕಿಡಿ ಇವೆರಡರಿಂದ ನೀವು ರಾಜಕೀಯ ಮಾಡಿದ್ರೆ ಜನರು ಸಾಯ್ತಾರೆ ಹೊರ್ತು ನೀವು ಆಡಳಿತ ಮಾಡ್ಬೋದು ಜನರಂತೂ ನೀವೇನು ಮಾಡೋಕ್ಕಾಗಲ್ಲ ಮಾನವೀಯತೆ ಮನುಷ್ಯತ್ವ ಆರೋಗ್ಯ ಶಿಕ್ಷಣ ಸಮಾನತೆ ಮಹಿಳೆಯರ ಅಭಿವೃದ್ಧಿ ಮಕ್ಕಳ ಅಭಿವೃದ್ಧಿ ಉದ್ಯೋಗ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಮಾಜ ಪೂರಕವಾದಂಥ ಒಂದು ಆಡಳಿತವನ್ನು ನೀವು ಕೊಡೋದಾದರೆ ಮಾತ್ರ ಕರ್ನಾಟಕವನ್ನು ಮುಂದೆ ತಗೋಬೇಕು ಯಾಕಂದ್ರೆ ನಮ್ಮ ಟ್ಯಾಕ್ಸ್ ಹಣ ಅನಾವಶ್ಯಕವಾಗಿ ಪೋಲ್ ಆಗ್ತಾ ಇದೆ ಆ ಪೋಲ್ ಆಗ್ತಾ ಇರ್ತಕ್ಕಂಥ ಟ್ಯಾಕ್ಸ್ ಹಣ ಏನು ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಪೋಲ್ ಆಗ್ತಕ್ಕಂಥ ಟ್ಯಾಕ್ಸ್ ಹಣವನ್ನು ಜನ ಕೇಳೋದಕ್ಕೆ ಅವಕಾಶ ಮಾಡ್ಕೊಳ್ಳ್ದೆ ಅವ್ರಿಗೆ ಬೇರೆ ಬೇರೆ ಅನಾವಶ್ಯಕ ವಿಚಾರಗಳನ್ನ ಅವ್ರ ತಲೆಗೆ ತುಂಬಿ ಅವ್ರನ್ನ ಬೇರೆ ರೀತಿ ನೀವು ಡೈವರ್ಟ್ ಮಾಡಿ ನೀವು ಹಣವನ್ನು ದುಂದು ವೆಚ್ಚ ಮಾಡ್ತಾ ಇದ್ದೀರಾ ಅದಕ್ಕೆ ಅವಕಾಶ ಮಾಡಿಕೊಡ್ದೆ ಸರಿಯಾದ ರೀತಿಯಲ್ಲಿ ಆಡಳಿತವನ್ನು ಮಾಡಿ ಅಂತ ಅನ್ನೋದು ಮುಂದಿನ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಆ ಸರ್ಕಾರವನ್ನು ನೀವು ಆಯ್ಕೆ ಮಾಡಬೇಕು ಅಂತಂದ್ರೆ ನಾನು ಎಲ್ಲ ಕನ್ನಡಿಗರಿಗೆ ಬಹಳ ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತಾ ಇದ್ದೀನಿ ಒಂದು ಬಾರಿ ಚಿತ್ರ ನೋಡಿ ನಿಮಗೂ ಸಹ ಮನವ ಮನವರಿಕೆ ಆಗುತ್ತೆ ಇಲ್ಲ ನನ್ನಲ್ಲೂ ಒಂದು ಆಲೋಚನೆ ಬೇರೆ ಥರ ಇತ್ತು ಇನ್ನು ಮುಂದೆ ನಾನು ನಾವು ಬದಲಾಗಬೇಕು ಅಂತ ನಾನು ಈಗಲೂ ಕಡ ಖಂಡಿತ ಕಡೆದಾಗಿ ಹೇಳ್ತಾ ಇದ್ದೀನಿ ನಮಗೆ ಕನ್ನಡಿಗ ರಾಜಕಾರಣಿಗಿಂತ ಹೆಚ್ಚಾಗಿ ಕನ್ನಡ ಪರವಾಗಿ ನಿಂತ್ಕೊಳ್ತಕ್ಕಂಥ ಯಾವುದೇ ರಾಜಕಾರಣಿ ನಮ್ಮ ರಾಜ್ಯದಲ್ಲಿ ಬರ್ತಾರೆ ಅವರನ್ನು ಮಾತ್ರ ಆಯ್ಕೆ ಮಾಡೋಣ ನಮ್ಮ ಅಸ್ಮಿತೆ ನಮ್ಮ ಕನ್ನಡ ಅಸ್ಮಿತೆ ಕನ್ನಡಿಗರ ಅಸ್ಮಿತೆ ಇದು ಬಹಳ ಪ್ರಮುಖವಾದ ವಿಚಾರ ಪ್ರಜಾರಾಜ್ಯ ಒಂದು ಅದ್ಭುತವಾದ ಚಿತ್ರ ಈ ಚಿತ್ರಕ್ಕೆ ಯಶಸ್ಸಾಗಲಿ ಅಂತ ಹೇಳಿ ಸಮಸ್ತ ಕನ್ನಡಿಗರ ಪರವಾಗಿ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ನಮಸ್ಕಾರ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ